ಇನ್ನು ರಾಜ್ಯದಲ್ಲಿ ಸಮುದಾಯವಾರು ಡಿಸಿಎಂ ಬೇಡಿಕೆ ಇಲ್ಲ, ಪದೇ ಪದೇ ಅಂತ ಯಾವುದೇ ಚರ್ಚೆ ಬರೋದಿಲ್ಲ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ. ಹೆಚ್ಚುವರಿ ಡಿಸಿಎಂ ಸೃಷ್ಟಿಸೋದು ಹೈಕಮಾಂಡ್ನ ತೀರ್ಮಾನ, ಪದೇ ಪದೇ ಆ ವಿಚಾರದ ಬಗ್ಗೆ ಚರ್ಚೆಯೂ ಆಗೋದಿಲ್ಲ, ಅಂಥ ಯಾವುದೇ ಆಲೋಚನೆಗಳು ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ಇಲ್ಲಿ ಯಾರೋ ನಾಲ್ಕು ಜನ ಮಾತಾಡ್ತಾರೆ ಅಷ್ಟೇ, ಯಾರೋ ಮಾತಾಡಿದ್ದಕ್ಕೆ ಅದು ಪಕ್ಷದ ವಿಚಾರ ಆಗೋದಿಲ್ಲ ಅಂತ ಹೇಳಿದ್ದಾರೆ. ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಅದೇ ಅಂತಿಮ ಆಗುತ್ತೆ ಅಂತ ಗೃಹ ಸಚಿವರು ಪ್ರತಿಕ್ರಿಯಿಸಿದ್ದಾರೆ. ಹೌದು ಇಲ್ಲ ರೀ ಅದೆಲ್ಲ ನೋಡಿ, ಪದೇ 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 ಅಂತ ಚರ್ಚೆಗಳು ಯಾವು ಕೂಡ ಬರೋದಿಲ್ಲ. ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಜನ ಮಾತಾಡ್ತಾರೆ, ಯಾರೋ ನಾಲ್ಕು ಜನ ಮಾತಾಡ್ತಾರೆ ಅಂದ ಕ್ಷಣಕ್ಕೆ ಅದು ಪಕ್ಷದ ವಿಚಾರ ಆಗೋದಿಲ್ಲ. ಪಕ್ಷದಲ್ಲಿ ನಮ್ಮ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ಆಗುತ್ತೆ. ಅವರಿಗೆ ಆ ರೀತಿ ಅನಿಸಿದ್ರೆ ಅವರ ತೀರ್ಮಾನ ಮಾಡ್ತಾರೆ. ಇಲ್ಲ ನಡೀತಾ ಇದೆ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಆಡಳಿತ ಅನ್ನೋದೇನಾದ್ರೂ ಅವರಿಗೆ ಮಾಹಿತಿಗಳು ಇದ್ರೆ ಅದನ್ನ ಅವರು ಯಾವುದು ಇಲ್ಲ ರೀ ಅದೆಲ್ಲ. ಸೊ ಇದು ಗೃಹ ಸಚಿವರ ಪ್ರತಿಕ್ರಿಯೆ. ಅಂದ್ರೆ ಇನ್ನಷ್ಟು ಡಿಸಿಎಂ ಸ್ಥಾನಗಳನ್ನು ಸೃಷ್ಟಿಸಬೇಕು, ಅದು ಜಾತಿ ಲೆಕ್ಕಾಚಾರದಲ್ಲಿ ಆಗಬೇಕು, ಅಂಥದ್ದೊಂದು ಬೇಡಿಕೆ ಇದೆ ಅನ್ನೋದು ಈಗಲ್ಲ ಮುಂಚೆಯಿಂದನೂ ಕೂಡ ಚರ್ಚೆಯಲ್ಲಿ ಬರ್ತಾ ಇದೆ. ಒಬ್ಬರೇ ಡಿಸಿಎಂ, ಅದು ಡಿಕೆ ಶಿವಕುಮಾರ್ ಇದ್ದಾರೆ. ಇನ್ನಷ್ಟು ಜಾತಿ ಲೆಕ್ಕಾಚಾರದ ಮೇಲೆ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಬೇಕು ಅನ್ನೋದು. ಬಟ್ ಈಗ ಲೋಕಸಭೆ ಚುನಾವಣೆ ಫಲಿತಾಂಶದ ನಂತರ ಮತ್ತೆ ನಿಧಾನಕ್ಕೆ ಆ ಚರ್ಚೆ ಗರಿಗೆದರೋ ಹಾಗೆ ಕಾಣ್ತಾ ಇದೆ. ಈ ಬಗ್ಗೆ ಗೃಹ ಸಚಿವರನ್ನು ಪ್ರಶ್ನೆ ಮಾಡಿದಾಗ ಅವರು ಪ್ರತಿಕ್ರಿಯಿಸಿದ್ದು ಹೀಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.